ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಟಾಪಿಕ್ PCOD ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, ಅಂದರೆ ಮುಟ್ಟು ನಿಯಮಿತವಾಗಿ ತಿಂಗಳ ತಿಂಗಳ ಕರೆಕ್ಟಾಗಿ ಆಗದೇ ಇರುವಂಥ ಒಂದು ಸಮಸ್ಯೆ. ಇದು ಯಾವುದರಿಂದ ಆಗ್ತದೆ, ಆ ಪಾಲಿಸಿಸ್ಟಿಕ್ ಓವೇರಿಸ್ನ ಹೇಗೆ ಟ್ರೀಟ್ ಮಾಡೋದು, ಡಯಟ್ ಮುಖಾಂತರ, ಎಕ್ಸಸೈಸ್ ಮುಖಾಂತರ, ಮತ್ತು ನಿಮ್ಮ ಫರ್ಟಿಲಿಟಿ ರೇಟನ್ನು ಹೇಗೆ ಇಂಪ್ರೂವ್ ಮಾಡಿಕೊಳ್ಳೋದು, ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟಿದ ಹಲವಾರು ವಿಷಯಗಳು, ಡಯಟ್ ಟಿಪ್ಸನ್ನು ಕೊಡಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ವೆಂಕಟರಮಣ ಹೆಗಡೆ. ನಮಸ್ಕಾರ ಸರ್, ವೆಲ್ಕಮ್. ಸೊ ಈ ಪ್ರಾಬ್ಲಮ್ ಬಗ್ಗೆ ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿಸ್ಕೊಡಿ ಸರ್. ಓಕೆ, PCOD ಇವತ್ತು ತುಂಬ ಸಾಮಾನ್ಯವಾದ ಒಂದು ಕಾಯಿಲೆ ಆಗಿದೆ, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಥವಾ ಸಿಂಡ್ರೋಮ್ PCOS, ಲೈಕ್ PCOS ಅಂತೂ ಕೆಲವು ಡಾಕ್ಟರ್ಸ್ ಹೇಳ್ತಾರೆ. ಹಾಗಾದರೆ ಈ PCOS ಮುಂದೆ ಮೊದಲೇದಾಗಿ ಚಿಹ್ನೆಗಳನ್ನ ನಾವು ತಿಳ್ಕೊಬೇಕು ಅಂದರೆ, ಇದು ಸಾಮಾನ್ಯವಾಗಿ ಮುಟ್ಟು ಶುರುವಾದ ಮೇಲೆ ಇಮಿಡಿಯೇಟ್ಲಿ ಬಂದಿರಲ್ಲ, ಸುಮಾರು 18 ವರ್ಷ 20 ವರ್ಷದಿಂದ ಸಾಮಾನ್ಯವಾಗಿ ಕಂಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವನ್ ಮದುವೆ ಆದಮೇಲೆ ಕೆಲವರಿಗೆ 35 ವರ್ಷಕ್ಕೂ ಕೂಡ ಇರ್ಬೋದು. ಎರಡನೇ ಮಗು ಆಗುವ ಸಂದರ್ಭದಲ್ಲೂ ಪ್ರಯತ್ನ ಮಾಡ್ತಾ ಇರುವಾಗಲೂ ಮಗು ಆಗ್ತಾ ಇಲ್ಲ ಯಾಕೆ ಅಂತ ನೋಡಿದ್ರೆ PCOD ಇದೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾದರೆ 20 ಅಥವಾ 17 ವರ್ಷ ಮೇಲ್ಪಟ್ಟಂಥ ಯುವತಿಯರಲ್ಲಿ ತುಂಬ ಕಾಮನ್, 40 ವರ್ಷದವರೆಗೂ ಅನೇಕರಲ್ಲಿ ಕಂಡು ಬರ್ತಾ ಇರುತ್ತೆ. ಅಂದರೆ ಈ PCOD ಹೇಗೆ ಗೊತ್ತ ಮಾಡಬೇಕು, ಇದು PCOD ಅಂತೇಳಿ ನೀವು ಹೇಳಿದಾಗೆ ಮುಟ್ಟಿನ ಅನಿಯಮಿತ ಮುಟ್ಟು, ಕರೆಕ್ಟಾಗಿ ತಿಂಗಳಿಗೆ ತಿಂಗಳಿಗೆ ಆಗೋಲ್ಲ, 1.5 ತಿಂಗಳು 2 ತಿಂಗಳು, ಕೆಲವು ಸಲ ಮಾತ್ರೆಗಳು ತೊಗೊಳ್ಳೋವರೆಗೂ ಮುಟ್ಟು ಆಗೋದೇ ಇಲ್ಲ, ಆಮೇಲೆ ಗೈನಕಾಲಜಿಸ್ಟ್ ಹತ್ರ ಹೋಗಿ ಮಾ ಹಾರ್ಮೋನಲ್ ಮಾತ್ರೆ ತೊಗೊಂಡು ಮುಟ್ಟಾಗಬೇಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಸ್ಕ್ಯಾನನ್ನು ಮಾಡಿದಾಗ, ಸ್ಕ್ಯಾನ್ ಮಾಡಿದಾಗ ಅಲ್ಟ್ರಾಸೌಂಡ್ USG ಅಬ್ಡಾಮೆನ್ ಅಥವಾ ಪೆಲ್ವಿಸ್ ಮಾಡಿದಾಗ ನಮಗೆ ಕಾಣುತ್ತೆ ನೀರುಗುಳ್ಳೆಗಳಿದೆ, ಅದು ಓವರೀಸಲ್ಲಿದೆ. ಸೊ ಹಾಗಾದರೆ ಈ ನೀರುಗುಳ್ಳೆಗಳಿಂದಾಗಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಹಾಗಾದ್ರೆ ಅದು ಇತರ ಸಮಸ್ಯೆಗಳನ್ನ ಏನು ಉಂಟು ಮಾಡುತ್ತೆ ಅಂದರೆ, ಈ ನೀರುಗುಳ್ಳೆಗಳಿಂದ ಪುರುಷರಲ್ಲಿ ಬಿಡುಗಡೆ ಆಗುವಂಥ ಹಾರ್ಮೋನು ಹೆಚ್ಚಿಗೆ ಬಿಡುಗಡೆ ಆಗಿಬಿಡುತ್ತೆ ಸ್ವಲ್ಪ ಮಟ್ಟಿಗೆ. ಎಸ್, ಆ ಆ್ಯಂಡ್ರೋಜನ್ಸ್ ಜಾಸ್ತಿ ಬಿಡುಗಡೆ ಆಗೋದ್ರಿಂದಾಗಿ ಮಹಿಳೆಯಲ್ಲಿ ಪುರುಷ ಲಕ್ಷಣಗಳು ಶುರುವಾಗುತ್ತೆ. ಧ್ವನಿ ಪುರುಷರ ಥರ ಆಗೋದು, ಮುಖದಲ್ಲೆಲ್ಲ ಕೂದಲು ಬರೋದು, ಅನ್ವಾಂಟೆಡ್ ಹೇರ್ಸ್ ಅಂತ ನಾವು ಹೇಳ್ತೇವೆ. ಹಾಗೆಯೇ ಇದ್ದ ಒಳ್ಳೆಯ ಕೂದಲು ಅಂದರೆ ತಲೆ ಕೂದಲು ಉದುರೋಗೋದು, ಇದೆಲ್ಲ ಆಗದಾಗ ಈ PCOD ಇರಬಹುದು ಅಂತೇಳಿ ನಾವು ಸಸ್ಪೆಕ್ಟ್ ಮಾಡಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಸಿಸ್ಟ್ಗಳಿದೆ. ಈ ಸಿಸ್ಟ್ಗಳಿಂದ ಇಷ್ಟೆಲ್ಲ ಸಮಸ್ಯೆ ಉಂಟಾಗ್ತಾ ಇದೆ. ಕೆಲವರಿಗೆ ಮುಟ್ಟಿನ ಸಮಸ್ಯೆ ಇರೋದಿಲ್ಲ, ಇದಿರುತ್ತೆ. ಕೆಲವರಿಗೆ ಮುಟ್ಟಿನ ಸಮಸ್ಯೆ ಸಿವಿಯರ್ ಆಗಿರುತ್ತೆ, ಇನ್ನು ಕೆಲವರಿಗೆ ಎರಡೂ ಇರುತ್ತೆ. ಹಾಗಾದ್ರೆ ಕೂದಲು ಜಾಸ್ತಿ ಉದುರ್ತಾ ಇದೆ ಒಬ್ಬ ಯುವತಿಗೆ ಅಂದರೆ ನೀವು ಅದನ್ನು ಯೋಚನೆ ಮಾಡಬೇಕಾಗತ್ತೆ, PCOD ಇರ್ಬೋದೇನೋ ಅಂತ. ಸೊ ಹಾಗಾಗಿದೆ ಇವತ್ತು ಪರಿಸ್ಥಿತಿ, ಯಾಕಂದರೆ ಇಷ್ಟು ಕಾಮನ್ ಆಗಿದೆ. ಇದು ಮುಂಚೆ ಇರಲಿಲ್ಲ, ಈಗ ಇಷ್ಟೆಲ್ಲ ಹೆಚ್ಚಾಗಲಿಕ್ಕೆ ಕಾರಣ ಬದಲಾದಂಥ ಜೀವನ ಶೈಲಿ, ಬದಲಾದಂಥ ಆಹಾರ ಶೈಲಿ, ಜಾಸ್ತಿ ತಿನ್ನೋದು, ದೇಹಕ್ಕೆ ವ್ಯಾಯಾಮ ಇಲ್ಲದೆ ಇರೋದು. ಡಾಕ್ಟರ್, ಇದರಿಂದ ಫರ್ಟಿಲಿಟಿ ಕೂಡ ಎಫೆಕ್ಟ್ ಆಗ್ತದೆ ಅಂತ ತುಂಬ ಕನ್ಸರ್ನ್ ಇದೆ. ಹೌದು, ಮದುವೆ ಆಗುತ್ತೆ, 2-3 ವರ್ಷ ಆಯಿತು, 4 ವರ್ಷ ಆಯಿತು, ಫಸ್ಟೇ ಮದುವೆ ಆದ ಕೂಡಲೇ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಡಾಕ್ಟ್ರೇ ಬೇಕು ಅಂತಲೇ 2-3 ವರ್ಷ 5 ವರ್ಷ ಎಲ್ಲ ಪೋಸ್ಟ್ಪೋನ್ ಮಾಡ್ತಾರೆ, ಅದು ಒಳ್ಳೆಯದಲ್ಲ. ಬೇಕು ಅಂತ ಪೋಸ್ಟ್ಪೋನ್ ಮಾಡ್ತಾರೆ ಈ ಗರ್ಭ ನಿರೋಧಕ ಮಾತ್ರೆಗಳನ್ನು ತೆಗೆದುಕೊಂಡು, ಅದು ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ. ಆಮೇಲೆ ಬೇಕು ಅಂತ ಮಗು ಆಗಬೇಕು ಅಂತ ಟ್ರೈ ಮಾಡಿದಾಗ PCOD ಬೇಕು ಅನ್ನೋದಕ್ಕೆ ಹೆಲ್ತ್ ಮುಂಚೆ ಮೇಂಟೈನ್ ಮಾಡ್ಕೊಂಡಿರ್ಬೇಕು. ಎಸ್, ಸೊ ಹೀಗಾಗಿ ನಮಗೆ ಈ ಮಕ್ಕಳಾಗದೆ ಇರುವಂತಹ ಅಥವಾ ಈ ಬಂಜೆತನಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಇವತ್ತು PCOD ಆಗಿ ಪರಿಣಮಿಸ್ತಾ ಇದೆ. PCOD ಮ್ಯಾನೇಜ್ಮೆಂಟ್ ಪಾರ್ಟಿಗೆ ಬಂದಾಗ ಪ್ರಕೃತಿ ಚಿಕಿತ್ಸೆಯಲ್ಲಿ, ಆಹಾರ ಚಿಕಿತ್ಸೆಯಲ್ಲಿ, ಯಾಕಂದರೆ ಮೂಲ ಕಾರಣ ತಪ್ಪು ಆಹಾರ ಶೈಲಿ, ತಪ್ಪು ಜೀವನ ಶೈಲಿ. ಹೀಗಾಗಿ ಮೂಲ ಕಾರಣಕ್ಕೆ ಇಲ್ಲಿ ನಾವು ಚಿಕಿತ್ಸೆಯನ್ನು ಕೊಟ್ಟಾಗ ಒಳ್ಳೆಯ ಪರಿಹಾರ ನಮ್ಗೆ ಕಂಡು ಬಂದಿದೆ. 100ಕ್ಕೆ 100ರಷ್ಟು ಪರಿಹಾರವನ್ನು ನಾವು ಕೊಟ್ಟಿದ್ದೇವೆ ಈ ಡಿಸೀಸ್ ಮಟ್ಟಿಗೆ. ಡಾಕ್ಟರ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಆ್ಯಡ್ ಮಾಡಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ವಿಸರಲ್ ಫ್ಯಾಟಿಂದ ರಿಲೀಸ್ ಆಗುವಂಥ ಕೆಲವೊಂದು ಕೆಮಿಕಲ್ಸ್ ಕೂಡ ಇದರಿಂದ ಕಾರಣ ಅಂತ. ಎಸ್ ಎಸ್, ನೋ ಡೌಟ್. ಈ ಅತಿ ದೊಡ್ಡ ಎಂಡೋಕ್ರೈನ್ ಆರ್ಗನ್ ಫ್ಯಾಟ್ ಅಂತ ಹೇಳ್ತಾ ಇದ್ದಾರೆ, ಫ್ಯಾಟ್ ಸೆಲ್ಸ್ ಅಂತೇಳಿ. ಹಾಗಾದರೆ ಈ ಕೊಬ್ಬಿನ ಅಂಶ ಬೊಜ್ಜಿರೋದು, ಈ ಬೊಜ್ಜಿರುವಂಥ ಯುವತಿಯರಲ್ಲಿ ಇದನ್ನು ಜಾಸ್ತಿ ಕಾಣ್ತಾ ಇದ್ದೀವಿ ನಾವು. ಅವರು ಎಕ್ಸ್ಟರ್ನಲ್ ಆಗಿರದೇ ಇರ್ಬೋದು, ಆದರೆ ಇಂಟರ್ನಲ್ ಆಗಿರ್ತದೆ ವಿಸರಲ್ ಫ್ಯಾಟ್. ಎಲ್ಲರೂ ತೆಳ್ಳಗಿರ್ತಾರೆ ನೋಡಲಿಕ್ಕೆ. ಹೌದು ಡಾಕ್ಟರ್. ಆದರೆ ಒಳಗಡೆಯಿಂದ ಅವರಿಗೆ ವಿಸರಲ್ ಫ್ಯಾಟ್ ಅಂದರೆ ನಿಮ್ಮ ಫ್ಯಾಟಿ ಲಿವರ್ ಇರ್ಬೋದು ಅಲ್ವಾ, ಒಳಗಡೆಯಲ್ಲಿ ಫ್ಯಾಟ್ ಸಂಗ್ರಹ ಆಗ್ಬೋದು, ಅದರಲ್ಲಿ ಬಿಡುಗಡೆ ಆಗುವಂಥ ಕೆಮಿಕಲ್ಸ್ ಕೂಡ ಇದಕ್ಕೆ ಕಾರಣ ಆಗ್ಬೋದು. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು, ಡಾಕ್ಟರ್ ಹೇಳಿದಾಗೆ ವಿಸರಲ್ ಫ್ಯಾಟ್ ಅಥವಾ ಒಳಗಡೆ ಇರುವಂತಹ ಕೊಬ್ಬಿನಂಶನೂ ಕಾರಣ, ಹೊರಗಡೆ ಇರುವಂತಹ ಕೊಬ್ಬಿನಂಶನೂ ಕಾರಣ, ದಪ್ಪ ಇದ್ದವರಿಗೂ ಬರ್ಬೋದು, ಸಪೂರ ತೆಳು ಇದ್ದವರಿಗೂ ಬರ್ಬೋದು. ಎನಿವೇ ಇದು ಗೊತ್ತಾಗಬೇಕು ಅಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗಲೇ ನಮ್ಗೆ ಅರಿವಿಗೆ ಬರುತ್ತೆ ಇದು ಇದೆ ಅಂತೇಳಿ. ಅದಕ್ಕೆ ಪರಿಹಾರದ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂದರೆ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಪ್ರಕೃತಿ ಚಿಕಿತ್ಸೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಈ ಆಹಾರ ಚಿಕಿತ್ಸೆಯನ್ನು ಮೇಳೈಸಿದಾಗ 100ಕ್ಕೆ 100ರಷ್ಟು ಫಲಿತಾಂಶ ಕೊಡಲಿಕ್ಕೆ ಸಾಧ್ಯ ಆಯಿತು. ಏರೋಬಿಕ್ಸ್, ವ್ಯಾಯಾಮ ಚಿಕಿತ್ಸೆ, ಸ್ಟ್ರೆಚಿಂಗ್ ಚಿಕಿತ್ಸೆಗಳು, ಅದರ ಜೊತೆಗೆ ನೀರಿನ ಚಿಕಿತ್ಸೆ, ಮಣ್ಣಿನ ಚಿಕಿತ್ಸೆ, ಹಿಬ್ಬಾತು, ಸೂರ್ಯ ನಮಸ್ಕಾರ, ಇದ್ರ ಕಾಂಬಿನೇಷನ್ ಒಂದು ಫ್ಯಾಟ್ ಕಡಿಮೆ ಆಗುತ್ತೆ. ಎರಡನೇದು ಆಹಾರ, ಆಹಾರ ಇಲ್ಲಿ ಬೇಸ್ ಥರ ಕೆಲಸ ಆಗುತ್ತೆ. ಹೆಚ್ಚಿನ ಗೈನಕಾಲಜಿಸ್ಟ್ಗಳು ಫಸ್ಟ್ ಪ್ರಿಸ್ಕ್ರೈಬ್ ಮಾಡೋದೇ ತೂಕ ಕಡಿಮೆ ಮಾಡ್ಕೊಂಡು ಬನ್ನಿ ಅಂತ. ಹೌದು, ಇದಕ್ಕೆ ನಮ್ಮಲ್ಲಿ ಬಂದರೆ ಸಹಾಯ ಆಗುತ್ತೆ. ಹೌದು, ಆಹಾರದಲ್ಲಿ ಯಾವ ಥರ ಬದಲಾವಣೆ ಮಾಡ್ಕೋಬೇಕು, ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತೇಳಿ ಊಟ ಎಲ್ಲ ಬಿಟ್ಬಿಡ್ತಾರೆ ಕೆಲವರು. ಊಟ ಬಿಟ್ಟರೆ ಕೆಲವರಿಗೆ ತೊಂದರೆ ಆಗುತ್ತೆ, ಸ್ಟಾರ್ವೇಷನ್. ಹಾಂ,
ಸೊ ಅದಲ್ಲ ಏನು ಮಾಡಬೇಕು ಇಲ್ಲಿ ಅಂದ್ರೆ ಊಟ ತಿನ್ನಬೇಕು ಪೋಷಕಾಂಶ ರಹಿತವಾದ ಆಹಾರವನ್ನು ತೆಗೆದುಕೊಳ್ಳಬೇಕು ಈ ಜಂಕ್ ಫುಡ್ ಅನ್ನು ಬಿಡಬೇಕು ಜಂಕ್ ಫುಡ್ ಅಂದ್ರೆ ಯಾವುದು ಜಾಸ್ತಿ ಕ್ಯಾಲೋರಿ ಇದೆ ಕೆಟ್ಟ ಕ್ಯಾಲೋರಿ ಇದೆ ಒಳ್ಳೆ ಕ್ಯಾಲೋರಿ ಇಲ್ಲವೇ ಇಲ್ಲ ಅದು ಜಂಕ್ ಫುಡ್ ಸೊ ಹಾಗಾಗಿ ಆ ಜಂಕ್ ಫುಡ್ ಅನ್ನು ಅವಾಯ್ಡ್ ಮಾಡಬೇಕು ಈವನ್ ಮಸಾಲ ದೋಸಾ ಇಸ್ ಎ ಜಂಕ್ ಫುಡ್ ಪುರಿ ಇಸ್ ಎ ಜಂಕ್ ಫುಡ್ ಮಸಾಲ ಪುರಿ ಬೇಲ್ ಪುರಿ ಆಕ್ಸಿಡೈಸ್ಡ್ ಫ್ಯಾಟ್ ಇರುವಂತದ್ದು ಸೊ ಹೀಗಾಗಿ ಇದು ತೊಂದರೆಯನ್ನು ಉಂಟು ಮಾಡುತ್ತೆ ನಾವು ಜಂಕ್ ಫುಡ್ ಅಂದ್ರೆ ಬರೇ ಫ್ರೈಡ್ ಐಟಂ ಒಂದೇಲ್ಲ ಬಿಸ್ಕೆಟ್ 500 ಕ್ಯಾಲೋರೀಸ್ ಒಂದು ಪ್ಯಾಕ್ ನಲ್ಲಿ ಯೆಸ್ ಕ್ಲೋಸ್ ಟು 500 ಕ್ಯಾಲೋರೀಸ್ ಬ್ರೆಡ್ ಬ್ರೆಡ್ ಅನ್ನು ಏನೇನು ಮಾಡಿರ್ತಾರೆ ಮೈದಾ ಡಾಲ್ಡಾ ಈಸ್ಟ್ ಸಕ್ಕರೆ ಇದಿಷ್ಟು ಹಾಕಿ ಬ್ರೆಡ್ ಮಾಡ್ತಾರೆ ಸೊ ಹಾಗಾದ್ರೆ ಇವತ್ತು ಈ ಜಂಕ್ ಫುಡ್ ಅನ್ನು ಬೇಕರಿ ಆಹಾರವನ್ನು ಫ್ರೈಡ್ ಫುಡ್ ಅನ್ನು ನಾವು ಕಡಿಮೆ ಮಾಡಲೇಬೇಕಂತ ಅನಿವಾರ್ಯತೆ ಇದೆ ತೂಕ ಕಡಿಮೆ ಮಾಡ್ಕೊಳ್ಳೋಕೆ ಇದು ಸಹಾಯ ಮಾಡುತ್ತೆ ಜೊತೆಗೆ ವ್ಯಾಯಾಮವನ್ನು ಮೇಳೈಸಬೇಕು ಬೆಳಗಿಂದ ರಾತ್ರಿವರೆಗೆ ಯಾವ ಥರ ಆಹಾರ ಇರಬೇಕು ನಾನು ನಿಮಗೆ ಹೇಳ್ತೇನೆ ಪವರ್ ಡಯಟ್ ಅನ್ನುವಂಥ ನಾವು ಪುಸ್ತಕವನ್ನು ರೆಡಿ ಮಾಡಿದ್ವಿ ಅದರಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಮೊದಲ ಒಂದು ವಾರ ಯಾವ ಥರ ಆಹಾರ ಇರಬೇಕು ಓಕೆ ಫಸ್ಟ್ ನಾವು ಉಪವಾಸ ಮಾಡಿದರೆ ಆಗಲ್ಲ ಎರಡನೇ ವಾರದಲ್ಲಿ ಉಪವಾಸ ಚಿಕಿತ್ಸೆ ಬರುತ್ತೆ ಒಂದೇ ವಾರದ್ದು ಬೆಳಗಿಂದ ರಾತ್ರಿವರೆಗೆ 8 ಸಲ ಜ್ಯೂಸ್ ಕುಡಿಯೋದು ಬರುತ್ತೆ ಮೂರನೇ ವಾರದಿಂದ ಮತ್ತು ಮೊದಲನೇ ವಾರದ್ದು ಮಾಡಬೇಕಾಗತ್ತೆ ನಾಲ್ಕನೇ ವಾರ ಊಟ ಮಾಡ್ಬೋದು ತಿನ್ಬೋದು ಅದರ ಜೊತೆಗೆ ಇದನ್ನು ಸೇರಿಸ್ಕೊಳ್ಬೇಕಾಗತ್ತೆ ಸೊ ಈ ರೀತಿ ಒಂದು ಆಹಾರದ ಪಟ್ಟಿಯ ನಾವು ಅಣಿ ಮಾಡಿದ್ದೇವೆ ಪವರ್ ಡಯಟ್ ಪುಸ್ತಕದಲ್ಲಿದೆ ನೀವು ಆಸಕ್ತಿ ಇದ್ದವರು ಪಿ ಸಿ ಓ ಡಿ ಇದ್ದವರು ಆ ಥರ ಸಮಸ್ಯೆ ಇದ್ದವರು ಮುಟ್ಟಿನ ಸಮಸ್ಯೆ ಇದ್ದವರು ಈ ಪುಸ್ತಕವನ್ನು ನೀವು ನಮಗೆ ನಿಮ್ಮ ವಿಳಾಸವನ್ನು ನಮ್ಮ ಮೊಬೈಲ್ ನಂಬರ್ಗಳಿಗೆ ಎಸ್ ಎಮ್ ಎಸ್ ಮಾಡಿದ್ರೆ ನಿಮ್ಮ ಮನೆಗೆ ಕಳಿಸ್ಕೊಳ್ಳಿಕ್ಕೆ ನಾವು ಟ್ರೈ ಮಾಡ್ತೇವೆ ಇದು ಏನು ಮಾಡುತ್ತೆ ನಿಮಗೆ ಮಾಂಸಾಹಾರಿಗಳಿಗೆ ಸಸ್ಯಾಹಾರಿಗಳಿಗೆ ಆಹಾರದ ಪಟ್ಟಿಯನ್ನು ನೀಡಿದೆ ಬೆಳಗ್ಗೆ 7 ಗಂಟೆಗೆ ಏನು ತೆಗೆದುಕೊಳ್ಬೇಕು ಯಾವ ಜ್ಯೂಸ್ ಕುಡಿಬೇಕು 8:30 ಬ್ರೇಕ್ಫಾಸ್ಟ್ ಏನು ತಿನ್ನಬೇಕು ಆಮೇಲೆ 1 ಗಂಟೆ 11 ಗಂಟೆ ಹೊತ್ತಿಗೆ ಏನು ಕುಡಿಬೋದು ಜ್ಯೂಸನ್ನು ನೀವು ಆಫೀಸಿಗೆ ಹೋಗಿರ್ತೀರ 1 ಗಂಟೆ ಊಟ ಏನು ಮಾಡಬೇಕು ಅಥವಾ ಮನೆಯಿಂದ ಊಟ ಏನು ತೆಗೆದುಕೊಂಡು ಹೋಗಬೇಕು 4 ಗಂಟೆಗೆ ಗ್ರೀನ್ ಟೀನ ಬ್ಲ್ಯಾಕ್ ಟೀನ ಕಷಾಯನ ಯಾವುದು 6 ಗಂಟೆಗೆ ನಾವು ಯಾವಾಗಲೂ ಸ್ನ್ಯಾಕ್ಸ್ ತೊಗೊಳ್ತೇವೆ ಯಾವ ಸ್ನ್ಯಾಕ್ ಒಳ್ಳೆಯದು ಅದರ ನಟ್ಸಾ ಫ್ರೂಟ್ಸಾ ವೆಜಿಟೇಬಲ್ಸಾ ಬಿಸ್ಕೆಟ್ ಅಂತೂ ಅಲ್ಲವೇ ಅಲ್ಲ ರಾತ್ರಿ ಊಟ ಎಷ್ಟೊತ್ತಿಗೆ ಮಾಡಬೇಕು ಯಾವ ಊಟ ಮಾಡಬೇಕು ಮಾಂಸಾಹಾರಗಳು ಏನು ತಿನ್ನಬೇಕು ಸಸ್ಯಾಹಾರಗಳು ಏನು ತಿನ್ನಬೇಕು ಇದೆಲ್ಲವನ್ನು ನಮ್ಮ ಆಹಾರದ ಪಟ್ಟಿಯಲ್ಲಿ ಪವರ್ ಡಯಟ್ ಪುಸ್ತಕದಲ್ಲಿ ಲಭ್ಯ ಇದೆ ನಿಮಗೆ ಅನೇಕ ಬಾರಿ ನಾವು ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದೇವೆ ಆಸಕ್ತಿ ಇದ್ದವರು ಆ ಒಂದು ಪುಸ್ತಕವನ್ನು ತೆಗೆದುಕೊಂಡು ಓದಿ ತಿಳ್ಕೊಳ್ಬೋದು ಹಾಗಾದರೆ ಯಾವ ಆಹಾರವನ್ನು ಜಾಸ್ತಿ ಮಾಡಬೇಕು ಅಂತ ನಾನು ನಿಮಗೆ ಲಿಸ್ಟ್ ಮಾಡಿಬಿಡ್ತೇನೆ ಯಾವ ಆಹಾರನ ಕಡಿಮೆ ಮಾಡಬೇಕು ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಬೇಕು ಕಾರ್ಬೋಹೈಡ್ರೇಟ್ ಯಾವುದರಲ್ಲಿದೆ ಅನ್ನ ಚಪಾತಿ ರಾಗಿ ಜೋಳ ಎಲ್ಲ ಗ್ರೈನ್ಸ್ ಅಂತಲೇ ಹೇಳಿ ಎಸ್ ಎಲ್ಲ ಗ್ರೈನ್ಸಲ್ಲಿದೆ ಅದನ್ನು ಕಡಿಮೆ ಮಾಡಿ ಉದಾಹರಣೆಗೆ ನಮ್ಮ ಆಹಾರದ ಬಟ್ಟಲಿನಲ್ಲಿ ನಮ್ಮ ಊಟದ ತಟ್ಟೆಯಲ್ಲಿ ಒಂದೇ ಒಂದು ಸಣ್ಣ ಪುಲ್ಕ ಅಥವಾ ಚಪಾತಿ ಇರಲಿ ಓಕೆ ಅದು ಇರಲಿ ಏನೇನು ಇರಬೇಕು ಅದ್ರ ಜೊತೆಯಲ್ಲಿ ಇಷ್ಟು ಪಲ್ಯ ಇರಬೇಕು ಜಾಸ್ತಿ ಕ್ವಾಂಟಿಟಿ ಇಷ್ಟು ಸಲಾಡ್ಸ್ ಇರಬೇಕು ಸಲಾಡ್ ಅಂದರೆ ಬರೀ ಸೌತೆಕಾಯಿ ಕ್ಯಾರೆಟ್ ಪೀಸ್ ಆದರೆ ರುಚಿಯಾಗಲ್ಲ ಅದಕ್ಕೆ ನಾವು ಸಲಾಡ್ ಮಾಡೋದು ಹೇಗೆ ಅಂತ ಅನೇಕ ಸಂಚಿಕೆಗಳಲ್ಲಿ ತೋರಿಸಿದ್ದೇವೆ ತೆಂಗಿನಕಾಯಿ ತುರಿ ಎಕ್ಸ್ಟ್ರಾ ಒರಿಜಿನ್ ಆಲಿವ್ ಆಯಿಲ್ ಎಕ್ಸ್ಟ್ರಾ ಒರಿಜಿನ್ ಕೊಕೊನಟ್ ಆಯಿಲು ಪೆಪ್ಪರು ಈ ಥರದ್ದೆಲ್ಲ ಹಾಕಿ ರುಚಿಕರವಾದಂಥ ಸಲಾಡ್ ರುಚಿಕರವಾದಂಥ ಪಲ್ಯ ಆಮೇಲೆ ಒಂದಿಷ್ಟು ಫ್ರೂಟ್ಸ್ ಒಂದಿಷ್ಟು ಮೊಳಕೆ ಕಾಳು ಒಂದಿಷ್ಟು ನಟ್ಸ್ ಓಕೆ ನೀವು ಮಧ್ಯಮ ವರ್ಗ ಅಥವಾ ಹೈ ಕ್ಲಾಸಲ್ಲಿ ಇದ್ದೀರಿ ನಿಮ್ಮ ಹತ್ರ ಸಾಧ್ಯ ಆಗುತ್ತೆ ಅಂದರೆ ಗೋಡಂಬಿನೇ ತಿನ್ನಿ ಬಾದಾಮಿ ತಿನ್ನಿ ಪಿಸ್ತಾ ತಿನ್ನಿ ವಾಲ್ನಟ್ ತಿನ್ನಿ ಆಗಲ್ಲ ನಾನು ಬಡವ ಇದ್ದೇನೆ ಅದೆಲ್ಲ ತೆಗೆದುಕೊಳ್ಳೋಕ್ಕಾಗಲ್ಲ 800 ರೂಪಾಯಿ ಕೆಜಿ ನಾನು ಎಲ್ಲಿಗೆ ಹೋಗಲಿ ನನಗೆ ಬರೋ ಸ್ಯಾಲ್ರಿ ಇಷ್ಟೇ ಶೇಂಗಾ ತಿನ್ನಿ ಬಡವರ ಬಾದಾಮಿ ಅದು ಕೂಡ ಈಕ್ವಲಿ ಒಳ್ಳೆಯದು ಅದನ್ನು ಬೇಯಿಸಿ ರೋಸ್ಟ್ ಮಾಡಿ ಫ್ರೈ ಮಾಡಿ ಅಲ್ಲ ಬೇಯಿಸಿ ರೋಸ್ಟ್ ಮಾಡಿ ಅಥವಾ ನೆನೆಸಿ ತಿನ್ನಿ ಸೊ ಈ ಥರ ನಮ್ಮ ಆಹಾರದಲ್ಲಿದ್ದಾಗ ಕಾರ್ಬೋಹೈಡ್ರೇಟ್ ಪ್ರಮಾಣ ಕಡಿಮೆ ಅಷ್ಟೇ ಪ್ರಮಾಣದಲ್ಲಿ ಫ್ಯಾಟ್ ಮತ್ತು ಪ್ರೋಟೀನನ್ನು ಸೇರಿಸಿದಾಗ ನಮಗೆ ಬೊಜ್ಜು ಕಡಿಮೆ ಆಗುತ್ತೆ ಜೊತೆಗೆ ಆ ಒಳಗಿರುವಂತಹ ನೀರುಗಳೇ ಕರಗಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಗೆ ಆಶ್ಚರ್ಯ ಆಗಲಿ ಎಸ್ 3-4 ತಿಂಗಳ ನೀವು ಆಹಾರವನ್ನು ಫಾಲೋ ಮಾಡಿ ಜೊತೆಗೆ ಕೆಟ್ಟದ್ದನ್ನು ತೆಗಿಬೇಕು ನಾವು ಒಳ್ಳೇದು ಕೊಡಬೇಕು ಉದಾಹರಣೆಗೆ ಮುಳ್ಳನ್ನು ತೆಗಿಲಿಕ್ಕೆ ಮುಳ್ಳನ್ನು ಉಪಯೋಗಿಸ್ಬೇಕು ಹಾಗೆ ಕೆಟ್ಟ ಕೊಬ್ಬನ್ನು ತೆಗಿಲಿಕ್ಕೆ ಒಳ್ಳೆಯ ಕೊಬ್ಬು ಅದೇ ಒಮೆಗಾ 3 ನಾವು ನಿಮಗೆ ನಿರ್ಮಾಣ ಮಾಡಿದ್ವಿ ಆಲ್ಫಾ ನ್ಯಾಚುರಲ್ ಒಮೆಗಾ 3 ಅನ್ನುವಂಥ ಒಳ್ಳೆಯ ಒಮೆಗಾ 3ಯನ್ನು ಇದನ್ನು ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ತೆಗೆದುಕೊಂಡಾಗ ಇದು ಕೆಟ್ಟ ಕೊಬ್ಬನ್ನು ಕಡಿಮೆ ಮಾಡಿ ಒಮೆಗಾ 3 ಒಮೆಗಾ 6 ರೇಷ್ಯೋವನ್ನು ಸರಿ ಮಾಡುತ್ತೆ ನಾವು ಎಣ್ಣೆಯನ್ನು ಬಳಸುವಾಗಲೂ ಎಚ್ಚರಿಕೆಯಿಂದ ಬಳಸಬೇಕು ಸನ್ಫ್ಲವರ್ ಆಯಿಲನ್ನು ಅಥವಾ ಆ ಥರದ್ದು ಯಾವುದು ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ಲ ಆ ಎಣ್ಣೆಗಳನ್ನು ಬಳಸದೇನೆ ಯಾವ ಎಣ್ಣೆ ಜಸ್ಟ್ ಕ್ರಷ್ ಮಾಡಿದಾಗ ಬರುತ್ತಲ್ಲ ಆ ಎಣ್ಣೆಗಳನ್ನು ಬಳಸುವಂಥ ಒಂದು ನಿಶ್ಚಯವನ್ನು ಮಾಡಿ ಆಹಾರದ ಬದಲಾವಣೆಯನ್ನು ಮಾಡಿಕೊಂಡಾಗ ಹಿಬ್ಬಾತನ್ನು ಸೂರ್ಯ ನಮಸ್ಕಾರವನ್ನು ವ್ಯಾಯಾಮವನ್ನು ಏರೋಬಿಕ್ಸನ್ನು ಸ್ಟ್ರೆಚ್ಚಿಂಗನ್ನು ಮಾಡ್ತಾ ಬಂದಾಗ ನಿಮಗೆ ಪಿ ಸಿ ಓ ಡಿಯನ್ನು ಯಶಸ್ವಿಯಾಗಿ ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ ಈ ವಿಷಯಗಳನ್ನೆಲ್ಲ ತಿಳಿಸ್ಕೊಟ್ಟ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರಿಗೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಕೂಡ ಮಹಿಳೆಯರಿಗೆ ಸಂಬಂಧಿಸಿದ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂದರೆ ಮುಟ್ಟಿನ ಮುಂಚಿನ ದಿನಗಳಲ್ಲಾಗುವ ಬದಲಾವಣೆಗಳು ಅದನ್ನು ಹೇಗೆ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕಿದ್ದೇವೆ ಧನ್ಯವಾದಗಳು